ಹೆಬ್ರು ಕಾಲೋನಿ ಬಂದಿದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಯುವ ನೇತಾರರಾಗಿರ್ತಕ್ಕಂಥ ರಾಜಶೇಖರ ಇಟ್ನಾಳ ಅಂತೇಳಿ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಕೊಪ್ಪಳದಲ್ಲಿ. ಪ್ರಸ್ತುತ ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ಯಾರ. ಕಳೆದ ಬಾರಿ 2019 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ ಕಾಂಗ್ರೆಸ್ ಪಕ್ಷದಿಂದ ಅವರು ಈ ನಮ್ಮ ಅಭಿಮಾನಿ ಬಳಗ ಅವರ ಅಭಿಮಾನಿ ಬಳಗದಿಂದ ಇವತ್ತಿನ ದಿವಸ ನಾವು ಯಾದಗಿರಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇಂದು ನಾವು ಯಾದಗಿರಿಯ ಕುಸ್ತರೋ ಕಾಲಂದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿಂದು ಬಡವರಿಗೆ ತಮಗೆ ಹಣ್ಣು ಹಂಪಲುಗಳನ್ನು ಹಂಚುವುದರ ಮುಖಾಂತರ ಅವರ ಒಂದು ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಬಂದಿರತಕ್ಕಂಥವ್ರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಸ್ವಾಗತವನ್ನು ಕೋರ್ತೀವಿ. ಅದರ ಜೊತೆಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಯಾದಗಿರಿ ಜನತೆ ಪರವಾಗಿ ರಾಜಶೇಖರ ಇಟ್ನಾಳನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀವಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅದೇ ರೀತಿಯಾಗಿ ಖ್ಯಾತ ಇಂಜಿನಿಯರ್ ಆಗಿರ್ತಕ್ಕಂಥ ರಾಜ್ಕುಮಾರ್ ಗಣೇರವರು ಕೂಡ ಇದ್ದಾರೆ, ಅದೇ ರೀತಿಯಾಗಿ ಇನ್ನೂರು ನೂತನ ಗ್ರಾಮ ಪಂಚಾಯತ್ ಸದಸ್ಯರು ಹುಳಸುಗುರವರಾಗಿರ್ತಕ್ಕಂಥ ಹನುಮಂತರಾಯಗೌಡ ತೇಕರಾಳವರಿದ್ದಾರೆ. ಇವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎಲ್ಲರಿಗೂ ಹಣ್ಣು ಹಂಪಲುಗಳನ್ನು ಹಂಚಿದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಹಾಂ ಹಿಂದೆ ಹಿಂದೆ ಕೊಡೋದು.